ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಐದನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರನೇ ಶ್ಲೋಕ ನೈಷ್ಕರ್ಮ್ಯ ಅಪಿ ಅಚ್ಯುತ ಭಾವ ವರ್ಜಿತಂ ನಾಶೋಪದೇ ಜ್ಞಾನ ಅಲಂ ನಿರಂಜನಂ ಕುತ ಪುನಃ ಶಶ್ವತ್ ಅಭದ್ರಂ ಈಶ್ವರೇ ನ ಚ ಅರ್ಪಿತಂ ಕರ್ಮ ಯದಪಿ ಅಕಾರಣಂ. ಅನುವಾದ: ಆತ್ಮ ಸಾಕ್ಷಾತ್ ಜ್ಞಾನವು ಲೋಕ ಮೋಹಗಳಿಂದ ಮುಕ್ತವಾಗಿರುತ್ತದೆ, ಆದರೆ ಅದು ಅಚ್ಯುತನಾದ ಪ್ರಭುವನೊಬ್ಬನ ಕಲ್ಪನೆಯಿಂದಲೂ ಮುಕ್ತವಾಗಿದ್ದರೆ ಶೋಭಿಸುವುದಿಲ್ಲ. ಕಾಮ್ಯಕರ್ಮಗಳು ಸಹಜವಾಗಿ ದುಃಖ ಕಾರಣವು ಅನಿತ್ಯವೂ ಆದಂತವು. ಅಚ್ಯುತ ಪ್ರಭುವಿನ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ಬಳಸದ ಪಕ್ಷ ಕರ್ಮಗಳ ಪ್ರಯೋಜನವಾದರೂ ಏನು? ಪ್ರಭುದಲ್ಲಿರುವಂಥದ್ದು ಕರ್ಮ ಅಂದರೆ ಅದು ಕೃಷ್ಣನಿಗೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗದಿದ್ದರೆ ಅದು ಏನೂ ಪ್ರಯೋಜನ ಇಲ್ಲ. ಈಗ ಕಲಿಯುಗದಲ್ಲಿ ಎಲ್ಲರೂ ಕರ್ಮ ಮಾಡ್ತಿದ್ದಾರೆ, ಆದರೆ ಎಲ್ಲಿಯಾದ್ರೂ ಕನೆಕ್ಷನ್ ಉಂಟ? ಇಲ್ಲ. ಭಗವಂತನ ಸ್ಮರಣೆಯೇ ಇಲ್ಲ. ಅಂದರೆ ಸ್ಮರಣೆ ಅಂದರೆ ನಾವು ಕನೆಕ್ಟ್ ಮಾಡುವಂಥದ್ದು ಅಂದರೆ, ಹೆಚ್ಚಿನವ್ರು ಹೇಳ್ತಾರೆ ನಾನು ಪುಸ್ತಕ ವಿತರಣೆ ಮಾಡುವಾಗ ಜನರು ಹೇಳುವಂಥದ್ದು, ನಾನು ಕೂಡ ಕರ್ಮ ಮಾಡ್ತಾ ಇದ್ದೀನಿ. ಭಗವಂತ ಹೇಳಿದ್ದಾನೆ, ಭಗವಂತ ಹೇಳಿದ್ದು ಕರ್ಮ ಯೋಗ. ಯೋಗ ಅಂದರೆ ಕನೆಕ್ಟ್. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳುವಂಥದ್ದು ಯೋಗ ಅಂದರೆ ಕನೆಕ್ಟ್ ಮಾಡುವಂಥದ್ದು. ಯಾರನ್ನು ಕನೆಕ್ಟ್ ಮಾಡುವಂಥದ್ದು? ಕೃಷ್ಣನನ್ನು ನಾವು ಕನೆಕ್ಟ್ ಮಾಡಬೇಕು. ಖಾಲಿ ಕರ್ಮ ಮಾಡೋದಲ್ಲ. ಹೆಚ್ಚಿನವರು ತಪ್ಪು ಕಲ್ಪನೆ, ಕೃಷ್ಣ ಭಗವಂತ ಹೇಳಿದ್ದಾನೆ ಕರ್ಮ ಮಾಡಲಿಕ್ಕೆ, ನಾನು ಕರ್ಮ ಮಾಡ್ತಿದ್ದೇನೆ. ಇಲ್ಲ ಸರ್, ಕೃಷ್ಣ ಹೇಳಿದ್ದು ಕರ್ಮ ಯೋಗ. ಕರ್ಮಯೋಗ ಯಾರು ಮಾಡೋದಿಲ್ಲ. ಅಂದರೆ ರಿಸಲ್ಟ್ ಅವನಿಗೆ ಬೇಕು, ಕೃಷ್ಣನಿಗೆ ಚೂರು ಕೂಡ ಕೊಡುವುದಿಲ್ಲ. ಯಾರಾದ್ರೂ ಕೊಡ್ತಾರಾ ಕೃಷ್ಣನಿಗೆ? ಅಲ್ಲಿ ಪಿಕ್ಚರಲ್ಲೇ ಇಲ್ಲ. ಅವ ಕೆಲಸ ಮಾಡೋದು, ಅವ ಭೋಗ ಮಾಡುವಂಥದ್ದು. ಇದಕ್ಕೆ ಹೇಳುವಂಥದ್ದು ಹೇಗೆಂದ್ರೆ, ಪ್ರಭುಪಾದ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಒಬ್ಬಂದು 1000 2000 ನೋಟು ಬಿದ್ದಿದೆ. ಅಲ್ಲಿ ಒಂದು 100 ಮಂದಿ ಇದ್ದಾರೆ, ಒಂದು ಫಂಕ್ಷನ್ ಅಲ್ಲಿ ಒಬ್ಬಂದು ಬಿದ್ದಿದೆ. ಕರ್ಮಿ ಬರ್ತಾನೆ, ಕರ್ಮಿ ಬಂದ ನೋಡ್ತಾನೆ, ನೋಡಿ 2000 ತೆಗಿತಾನೆ, ಕಿಸೆಯಲ್ಲಿ ಹಾಕ್ತಾನೆ. ಅಂದ್ರೆ ಅವನಿಗೆ ಭೋಗ ಮಾಡಬೇಕು. ಅವನ ಹೆಸರು ಭೋಗಿ. ಕರ್ಮಿ ಖಾಲಿ ಕರ್ಮಿ ಭೋಗಿ. ಕರ್ಮ ಯೋಗ ಮಾಡಿದ್ರೆ ಎಸ್, ಅವ ಕರೆಕ್ಟ್. ಅಂದ್ರೆ ಕರ್ಮಯೋಗ ಅಂದ್ರೆ ಕೃಷ್ಣನ ಕರೆಕ್ಟ್ ಮಾಡುವಂಥದ್ದು. ಆದ್ರೆ ಇದು ಬಂದಾಣದಲ್ಲಿ ಅವ ಮಾತ್ರ ಭೋಗ ಮಾಡೋದು, ಕೃಷ್ಣ ಇಲ್ಲ. ಅಲ್ಲಿ ಖುಷಿಯಲ್ಲಿರ್ತಾನೆ, 2000 ಸಿಕ್ತೆ, 2000 ಸಿಕ್ತು. ಅದೇ 2000 ಅಲ್ಲಿ ಬಿದ್ದಿದೆ. ಜ್ಞಾನಿ ಬರ್ತಾನೆ, ಜ್ಞಾನಿ ಬಂದು, ಜ್ಞಾನಿ ತ್ಯಾಗಿ, ಏ ನಾನು ಮುಟ್ಟುವುದಿಲ್ಲ, ನಾನು ಮುಟ್ಟುವುದಿಲ್ಲ, ಇದು ನಂದಲ್ಲ ಅಂದ್ರೆ ಎಲ್ಲ ನಿರಾಕಾರವಾದಿಗಳು. ಅದು ಸೋಕಾಲ್ಡ್ ಮೆಡಿಟೇಷನ್ ಎಲ್ಲ ಉಂಟಲ್ಲ, ತುಂಬಾ ಭಾರತದಲ್ಲಿ 1000 ಸಂಸ್ಥೆಗಳು ಉಂಟು. ಸೋಕಾಲ್ಡ್ ನಿರಾಕಾರವಾದಿ, ಶೂನ್ಯವಾದಿ, ನಿರಾಕಾರ ಬ್ರಹ್ಮ, ಇದೆಲ್ಲ ತ್ಯಾಗಿ. ಅಂದ್ರೆ ಇದು ಮುಟ್ಟುವುದಿಲ್ಲ, ಇದು ನಂದಲ್ಲ, ಹಾಗೆ ಹೇಳುವಂಥದ್ದು. ಅವನಿಗೆ ತ್ಯಾಗಿ ಅಂತ ಹೆಸರು. ಮತ್ತೆ ಅಲ್ಲಿ ಇನ್ನೊಬ್ಬ ಬರ್ತಾನೆ, ಭಕ್ತ ಬರ್ತಾನೆ, ನೋಡ್ತಾನೆ 2000 ನೋಟು, ತೆಗಿತಾನೆ, ಅನೌನ್ಸ್ ಮಾಡ್ತಾನೆ. 100 ಮಂದಿ ಅಲ್ಲಿ ಸೇರಿದ್ದಾರೆ, ನೋಡಿ ನೀವು ಯಾರ್ದೋ 2000 ಬಿದ್ದಿದೆ, ಯಾರ್ದು ಇದು ಅವನು. ಆಗ ಅಲ್ಲಿ ಒಬ್ಬ ಬರ್ತಾನೆ, ತಗೊಳ್ತಾನೆ, ಮತ್ತೆ ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇದು ಭಕ್ತ. ಹಾಗಾಗಿ ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಕೃಷ್ಣ ಭಕ್ತ ಮಾತ್ರ ಶಾಂತ. ಯಾಕೆಂದ್ರೆ ಅವ ನಿರ್ಬಂಧೇ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ, ಎಲ್ಲವನ್ನೂ ಕೃಷ್ಣನಿಗೆ ಹೇಗೆ ಯೂಸ್ ಮಾಡುವುದು, ಅವನ ಯೋಚನೆ ಅದೇ. ಆದರೆ ಇಲ್ಲಿ ಹಾಗೆ ಅಲ್ಲ. ಆತ್ಮ ಸಾಕ್ಷಾತ್ ಜ್ಞಾನವು ಲೋಕಮೋಹಗಳಿಂದ ಮುಕ್ತವಾಗಿರುತ್ತದೆ. ಅಂದರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಸಿಕ್ಕಿದೆ ಅವನಿಗೆ ಲೋಕಮೋಹದಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಗೊತ್ತಾಗ್ತದೆ ಶ್ರಮ ಏವೈ ಕೇವಲ, ಅವನಿಗೆ ಗೊತ್ತಾಗ ಇದು ವೇಸ್ಟ್. ಆದರೆ ಅದು ಅಚ್ಯುತನಾದ ಪ್ರಭುನೊಬ್ಬನ ಕಲ್ಪನೆ, ಪ್ರಭುವೊಬ್ಬನ ಕಲ್ಪನೆಯಿಂದಲೂ ಮುಕ್ತವಾಗಿದ್ದರೆ ಶೋಭಿಸುವುದಿಲ್ಲ. ಆದರೆ ಅಂಥ ಆತ್ಮ ಸಾಕ್ಷಾತ್ಕಾರ ಕೃಷ್ಣನ ಕಲ್ಪನೆಯಿಂದ ದೂರ ಅದು ಶೋಭಿಸುವುದಿಲ್ಲ. ಕಾಮ್ಯಕರ್ಮಿಗಳು ಎಂತ ಮಾಡ್ತಿದ್ದಾರೆ ಅಂದರೆ, ಸಹಜವಾಗಿ ದುಃಖ ಕಾರಣವು ಅನಿತ್ಯವು ಆದಂಥವು. ಕಾಮ್ಯಕರ್ಮ ಅಂದರೆ ನಾವು ಕೆಲಸ ಮಾಡುವಂಥದ್ದು, ಲಾಸ್ಟಿಗೆ ಅದರಿಂದ ನಮಗೆ ದುಃಖವೇ. ದುಃಖ ಅಂದರೆ ಈಗ ಒಂದು ನಾವು ಹಾರ್ಡ್ ವರ್ಕ್ ಮಾಡ್ತೇವೆ, ಮತ್ತೆ ನಮಗೆ ಹಣ ಬರ್ತದೆ, ಮತ್ತೆ ಯಾವುದೊಂದು ರೋಗ ಬರ್ತದೆ,
ಹಾಗಾಗಿ ಎಂತದೇ ಹೇಳಿ ಲಾಸ್ಟ್ಗೆ ಅದರಿಂದ ನಮಗೆ ದುಃಖವೇ. ದುಃಖ ಯೋನಯ ಏವತೆ. ಅಚ್ಯುತ ಪ್ರಭುವಿನ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ಬಳಸದ ಪಕ್ಷಕ್ಕೆ ಕರ್ಮಗಳ ಪ್ರಯೋಜನವಾದರೂ ಏನು? ನೋಡಿ, ಯಾವುದೇ ನೀವು ಕರ್ಮ ಮಾಡಿ ಭಗವಂತನಿಗೆ ಕೊಡಿ, ಭಗವಂತನಿಗೆ ಕೊಡದೆ ನೀವು ಮಾಡಿದರೆ ಇಲ್ಲಿ ನೋಡಿ ಪ್ರಯೋಜನ ಏನು? ಏನು ಪ್ರಯೋಜನವಿಲ್ಲ. ಭಾವಾರ್ಥ ಬೈ ಇಸ್ ಎಸಿ ಭಕ್ತಿವೇದ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಭಗವಂತನ ದಿವ್ಯ ಮಹಿಮೆಗಳನ್ನು ವರ್ಣಿಸದಿರುವ ಸಾಮಾನ್ಯ ಸಾಹಿತ್ಯವು ನಿಂದಾರವೆಂದು ಮೇಲೆ ಹೇಳಲಾಯಿತು. ಅಂದ್ರೆ ತುಂಬಾ ಗ್ರಂಥಗಳುಂಟು ಈ ಮಾಯಾವಾದಿಗಳು ಬರೆದದ್ದು. ಅಲ್ಲಿ 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 ಉಂಟು ಬಸ್ ಸ್ಟ್ಯಾಂಡ್ ಇದ್ದಾಗೆ. ಬಸ್ ಸ್ಟ್ಯಾಂಡ್ ಹೇಗೆ ಒಂದೊಂದು ಕಿಲೋಮೀಟರ್ ಒಂದೊಂದು ಬಸ್ ಸ್ಟ್ಯಾಂಡ್, ಹಾಗೆ ಒಂದು ಜಿಲ್ಲೆಯಲ್ಲಿ ತುಂಬಾ ತುಂಬಾ ಬಸ್ ಸ್ಟ್ಯಾಂಡ್ ಇರ್ಬೋದು. ಯಾಕೆಂದ್ರೆ ಒಂದು ಸಿಟಿಯಲ್ಲೇ ತುಂಬಾ ಬಸ್ ಸ್ಟ್ಯಾಂಡ್, ತುಂಬಾ ಬಸ್ ಸ್ಟ್ಯಾಂಡ್. ಹಾಗಾಗಿ ಈ ಸಂಸ್ಥೆಗಳು ಕೂಡ ಅದೇ ರೀತಿ ಈ ಸೋಕಾಲ್ಡ್ ಮೆಡಿಟೇಷನ್ ಅಂತ ತುಂಬಾ ಸಂಸ್ಥೆಗಳು ಉಂಟು. ಅದರಲ್ಲಿ ಭಗವಂತನ ದಿವ್ಯ ಮಹಿಮೆ ಇಲ್ಲ. ಭಗವಂತನ ದಿವ್ಯ ಮಹಿಮೆಯನ್ನು ವರ್ಣಿಸಿರುವ ಸಾಮಾನ್ಯ ಸಾಹಿತ್ಯವು ನಿಂದಾರವೆಂದು ಮೇಲೆ ಹೇಳಲಾಯಿತು. ಇದರಲ್ಲಿ ಹೇಳ್ತಾರೆ ಅವು ಮಾತ್ರವೇ ಅಲ್ಲ ನಿರಾಕಾರ ಬ್ರಹ್ಮನ ಕುರಿತ ವೇದ ಸಾಹಿತ್ಯ ಮತ್ತು ಸಂಬಂಧವಾದ ಚಿಂತನೆಗಳು ಅವು ಭಕ್ತಿ ಸೇವೆಯಿಂದ ಮುಕ್ತವಾಗಿರುವುದರಿಂದ ನಿಂದಾರವಾದವು. ಮತ್ತೆ ಈ ನಿರಾಕಾರ ಬ್ರಹ್ಮ ಅಂದ್ರೆ ಬ್ರಹ್ಮಜ್ಯೋತಿ ತುಂಬಾ ಸಂಸ್ಥೆಗಳು ಅವರ ಮೇನ್ ಫೋಕಸ್ ಇದೆ. ನೋಡಿ ಭಾರತದಲ್ಲಿ ಈಗ ಸಪೋಸ್ 100,00,000 ಜನ ಈ ಆಧ್ಯಾತ್ಮಿಕದಲ್ಲಿ ಇದ್ರೆ ಅದರಲ್ಲಿ 100,00,000 ಜನ, ಎಕ್ಸಾಂಪಲ್ ಕೂಡ ಅಂತ ತುಂಬಾ ಮಂದಿ ಇದ್ದಾರೆ, 100,00,000 ಜನ ಇದ್ರೆ ಅದರಲ್ಲಿ 99,999 ಎಲ್ಲ ನಿರಾಕಾರವಾದಿಗಳು. ಎಂತ? ದೇವರಿಗೆ ರೂಪವಿಲ್ಲ, ದೇವರು ಶಕ್ತಿ, ದೇವರು ಶೂನ್ಯ, ಇದು ಹೇಳುವವರು. ಇದು ಕೂಡ ನಿಂದನೆ ಮಾಡುವಂತ ನೋಡಿ ಇಲ್ಲಿ ನೋಡಿ. ನಿರಾಕಾರ ಬ್ರಹ್ಮನ ಕುರಿತು ವೇದ ಸಾಹಿತ್ಯ ಮತ್ತು ಆ ಸಂಬಂಧ ಚಿಂತನೆಗಳು ಅವು ಭಕ್ತಿ ಸೇವೆಯಿಂದ ಮುಕ್ತವಾಗಿರುವುದರಿಂದ ನಿಂದಹಾರವಾದವು. ಆ ಗ್ರಂಥದಲ್ಲಿ ಯಾವುದೇ ಭಕ್ತಿ ಸೇವೆ ಇಲ್ಲ, ಹಾಗಾಗಿ ಅದು ನಿಂದನೆ ಮಾಡುವಂಥದ್ದು. ನಿರಾಕಾರ ಬ್ರಹ್ಮದ ಕಲ್ಪನೆಯನ್ನೇ ಹೀಗೆ ತಿರಸ್ಕರಿಸುವಾಗ ಭಕ್ತಿ ಸೇವೆಯನ್ನು ಪೂರೈಸಲು ಒದಗದ ಕಾಮ್ಯಕರ್ಮಗಳ ವಿಷಯ ಹೇಳುವುದೇನಿದೆ? ಈಗ ನಿರಾಕಾರ ಬ್ರಹ್ಮ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ನಿರಾಕಾರ ಬ್ರಹ್ಮಗೆ ಹೇಗೆ ಪ್ರಭುಪಾದ ಹೇಳುವಂಥದ್ದು, ಈಗ ನಾವೊಂದು ಕಟ್ಟಿಗೆಯನ್ನು ಹೊತ್ತಿಸ್ತೇವೆ. ಕಟ್ಟಿಗೆಯನ್ನು ಹೊತ್ತಿಸುವಾಗ ಮೊದಲಿಗೆ ಹೊಗೆ ಬರ್ತದೆ, ಮತ್ತೆ ತುಂಬಾ ಸಮಯದ ನಂತರ ಬೆಂಕಿ ಬರುವಂಥದ್ದು. ಆ ಹೊಗೆ ಈ ನಿರಾಕಾರ ಬ್ರಹ್ಮ ಅಂದ್ರೆ ಅಂದ್ರೆ ಸ್ವಲ್ಪ ಬೆನಿಫಿಟ್ ಉಂಟು, ಅದು ಕಂಪ್ಲೀಟ್ ಅಲ್ಲ. ಹಾಗಾಗಿ ಅದನ್ನೇ ತಿರಸ್ಕರಿಸುವಾಗ ಈ ಕಾಮ್ಯಕರ್ಮದ ವಿಷಯ ಹೇಳುವುದೇನಿದೆ? ಕಾಲ್ಪನಿಕ ಜ್ಞಾನವಾಗಲಿ ಇಲ್ಲವೇ ಕಾಮ್ಯಕರ್ಮಗಳಾಗಲಿ ಒಬ್ಬನ ಸಿದ್ಧಿಯತ್ತ ಕೊಂಡೊಯ್ಯಲಾರ. ಅದೇ ನಾನು ಹೇಳಿದೆ, ತ್ಯಾಗ ಮತ್ತೆ ಈ ಭೋಗ ಇದು ನಮಗೆ ಆಧ್ಯಾತ್ಮಿಕ ಸಿದ್ಧಿಗೆ ಕೊಂಡೋಗುವುದಿಲ್ಲ. ಎಲ್ಲ ಜನರು ಆಚರಿಸುವ ಕಾಮ್ಯಕರ್ಮಗಳು ಪ್ರಾರಂಭದಲ್ಲಾಗಲಿ ಕೊನೆಯಲ್ಲಾಗಲಿ ದುಃಖವನ್ನೇ ತರುವಂಥದ್ದು. ಕಾಮ್ಯಕರ್ಮದ ನಮಗೆ ಸ್ಟಾರ್ಟಿಂಗ್ ಆಗಲಿ ಲಾಸ್ಟ್ಗೆ ದುಃಖವೇ. ಪ್ರಭುವಿನ ಸೇವೆಗೆ ಒಲಪಡಿಸಿದಾಗ ಮಾತ್ರ ಅವು ಫಲಪ್ರದವಾಗ್ತದೆ. ಯಾವಾಗ ಕಾಮ್ಯಕರ್ಮ ನಾವು ಕೃಷ್ಣನ ಸೇವೆಗೆ ತೊಡಗಿಸ್ತೇವೆ ಆಗ ಅದಕ್ಕೆ ವ್ಯಾಲ್ಯೂ ಉಂಟು. ಭಗವತಿಯಲ್ಲಿ ಕೂಡ ಕಾಮ್ಯಕರ್ಮಗಳ ಫಲವನ್ನು ಭಗವಂತನ ಸೇವೆಯಲ್ಲಿ ಅರ್ಪಿಸಬೇಕೆಂದು, ಇಲ್ಲವಾದರೆ ಅದು ಲೋಕ ಬಂಧನಕ್ಕೆ ಕಾರಣವಾಗುವುದೆಂದು ದೃಢಪಡಿಸಲಾಗಿದೆ. ಇಲ್ಲದಾದ್ರೂ ಬಂಧನಕ್ಕೆ ದಾರಿ. ಕಾಮ್ಯಕರ್ಮದ ನಿಜವಾದ ಭೋಕ್ತೃವು ಪರಮಪುರುಷ. ಅಂದ್ರೆ ಈ 5ನೇ ಅಧ್ಯಾಯದ 29ನೇ ಶ್ಲೋಕ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಾನ ಜ್ಞಾತ್ವಮಾಂ ಶಾಂತಿ ಮೃತ್ಯ. ಭೋಕ್ತಾರ ಕೃಷ್ಣ, ನಾವು ಭೋಕ್ತಾರ ಅದು. ಆದರೆ ಕಲಿಯುಗದಲ್ಲಿ ಎಲ್ಲರೂ ಅವರವರು ಭೋಕ್ತಾರ ಎಣಿಸಿದ್ದಾರೆ. ಇದು ನಾವು ಮಾಡೋ ತಪ್ಪು. ಜೀವಿಗಳ ಇಂದ್ರಿಯ ಸಂತೃಪ್ತಿಗಾಗಿ ಅದನ್ನು ಬಳಸಿದಾಗ ಅದು ಕ್ಲೇಶಕ್ಕೆ ಮೂಲವಾಗುತ್ತದೆ. ಯಾವಾಗ ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಬಳಸ್ತೇವೆ ಆಗ ನಮಗೆ ದುಃಖ, ಯಾವಾಗ ಕೃಷ್ಣನ ಸುಖಕ್ಕೆ ಬಳಸ್ತೇವೆ ಆಗ ದುಃಖ ಇಲ್ಲ. ಈ ಶ್ಲೋಕ 13, ಅತೋ ಮಹಾಭಾಗ ಭವಾನ್ ಅಮೋಘ ದೃಕ್ ಶುಚಿ ಶ್ರವ ಸತ್ಯರಥ ಧೃತಾವೃತ ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಸಮ ದೀನ ಅನುಸ್ಮರ ತತ್ ವಿಚೇಷಿತಂ. ಹೇ ವೇದವ್ಯಾಸರೇ, ನಿಮ್ಮ ದರ್ಶನ ಪರಿಪೂರ್ಣವಾದದ್ದು, ನಿಮ್ಮ ಯಶಸ್ಸು ನಿಷ್ಕಲಂಕವಾದದ್ದು, ನೀವು ಸತ್ಯ ನಿರ್ತ ಮತ್ತೆ ದೃಢವಿರುತ್ತಾರೆ. ಆದ್ದರಿಂದ ಜನಸಾಮಾನ್ಯ ಎಲ್ಲ ಲೋಕ ಬಂಧನಗಳಿಂದ ಪಾರು ಮಾಡಲು ನೀವು ಧ್ಯಾನಸ್ಥರನ್ನಾಗಿ ಭಗವಂತ ಲೀಲೆಗಳನ್ನು ಕುರಿತು ಚಿಂತಿಸಲು ಸಾಧ್ಯ.
ಇಲ್ಲಿ ಹೊಗಳ್ತಾ ಇದ್ದಾರೆ ನಾರದನು. ಯಾರನ್ನು? ವೇದವ್ಯಾಸರು. ನಿಮ್ಮ ದರ್ಶನ ಪರಿಪೂರ್ಣವಾದದ್ದು, ನಿಮ್ಮ ಯಶಸ್ಸು ನಿಷ್ಕಲಂಕವಾದದ್ದು, ನೀವು ಸತ್ಯನೇ ಇರ್ತಾರೆ ಮತ್ತೆ ದೃಢವಾದರು. ಒಂದು ನಿಮಿಷ ಕೃಷ್ಣ. ಎಸ್, ಇಲ್ಲಿ ಹೊಗಳ್ತಾ ಇದ್ದಾರೆ ವೇದವ್ಯಾಸರು. ನಾರದಮುನಿ ವೇದವ್ಯಾಸರನ್ನು ಹೊಗಳ್ತಾ ಇದ್ದಾರೆ. ನಿಮ್ಮ ಯಶಸ್ಸು ನಿಷ್ಕಲಂಕವಾದದು, ನೀವು ಸತ್ಯ ನಿಮ್ಮ ದೃಢವಾದ, ಆದ್ದರಿಂದ ಜನಸಾಮರ ಎಲ್ಲ ಲೋಕ ಬಂಧನಗಳಿಂದ ಪಾರು ಮಾಡಲು ನೀವು ಧ್ಯಾನಸ್ಥಿತರಾಗಿ ಭಗವಂತನ ಲೀಲೆಗಳನ್ನು ಕುರಿತು ಚಿಂತಿಸಲು ಸಾಧ್ಯ. ಕೃಷ್ಣ, ಒಂದು ನಿಮಿಷ. ಕೃಷ್ಣ, ಎಸ್ ಸಾರಿ, ಭಾವಾರ್ಥ ಬೈ ಇಸ್ ಡ್ರಾಯಿಂಗ್ ಗ್ರೇಸ್ ಎಸ್ ಭಕ್ತಿ ಸ್ವಾಮಿ ಶೀಲ ಪ್ರಭಾ ಶೀಲ ಪ್ರಭಾ ಕೆಜಿ ಸಾರಿ ಕೃಷ್ಣ, ಇದು ನಿಲ್ಲುವುದಿಲ್ಲ. ಸಾಮಾನ್ಯ ಜನರಿಗೆ ಸಾಹಿತ್ಯದ ಬಗ್ಗೆ ಸಹಜವಾಗಿ ಆಸಕ್ತಿ ಇರುತ್ತೆ. ಸಮರ್ಥರಾದವರಿಂದ ತಮಗೆ ಗೊತ್ತಿಲ್ಲದನ್ನು ಕೇಳಲು ಮತ್ತು ಓದಲು ಅವರು ಬಯಸುತ್ತಾರೆ. ಹೆಚ್ಚಿನವರಿಗೆ ಈ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಉಂಟು ಮತ್ತು ಸಮರ್ಥರಾದವರಿಂದ ಓದಲು ಬಯಸುತ್ತಾರೆ. ಆದರೆ ಇಂದ್ರಿಯ ಸಂತೃಪ್ತಿಗೆ ಬೇಕಾದ ವಿಷಯಗಳೇ ಇರುವ ಕಲಪೆ ಸಾಹಿತ್ಯವು ಜನರ ಅಭಿರುಚಿಯ ಸುಳಿಗೆ ನಡೆಸಿದೆ. ಅದ್ರ ಎಂತಾಗ್ತದಂದ್ರೆ ಹೆಚ್ಚಿನ ಸಾಹಿತ್ಯ ಇಂದ್ರಿಯ ತುಷ್ಟಿ, ಇಂದ್ರಿಯ ವಿಷಯವನ್ನೇ ಜಾಸ್ತಿ ಮಾಡುವಂಥದ್ದು, ಇಂದ್ರಿಯ ಸುಖ ನಡೆಸಿದೆ. ಅಂತಹ ಸಾಹಿತ್ಯವೆಲ್ಲ ಲೋಕ ವಿಷಯಕ್ಕೆ ಸಂಬಂಧಿಸಿದ ಪದ್ಯಗಳಿಂದ ಮತ್ತು ತಾತ್ವಿಕ ಕಲ್ಪನಾತ್ಮಕ ಬರಹಗಳಿಂದ ಕೂಡಿವೆ. ಅಂದ್ರೆ ಈ ಸಾಹಿತ್ಯದಲ್ಲಿ ಲೋಕದ ಬಗ್ಗೆ ವಿಷಯ, ಭಗವಂತನ ಬಗ್ಗೆ ವಿಷಯ ಇಲ್ಲ ಅಲ್ಲಿ. ಅವು ಮಾಯೆಯ ಪ್ರಭಾವಕ್ಕೆ ಒಳಗಾಗಿದ್ದು ಇಂದ್ರಿಯ ತೃಪ್ತಿ ನೀಡುವುದರಲ್ಲಿ ಕೊನೆಗೊಳ್ಳುತ್ತದೆ. ಅದು ಮಾಯೆ ಇದರಲ್ಲಿದೆ, ಪ್ರಭಾವದಲ್ಲಿದೆ. ಈ ಸಾಹಿತ್ಯ ವಾಸ್ತವವಾಗಿ ಅಪ್ರಯೋಜಕವಾದದ್ದು, ಇದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಅದು ಮಂದಮತಿಗಳನ್ನು ಸೆಳೆಯುವ ಸಲುವಾಗಿ ಅವು ಬಣ್ಣ ಬಣ್ಣದ ಶೈಲಿಯಲ್ಲಿ ರಚಿತವಾದ. ಅಂದ್ರೆ ಈಗ ನೋಡಿ, ನಮ್ಗೆ ಈಗ ಯಾರಾದರೂ ಒಬ್ರು, ನಾವು ಮಾರ್ಗದಲ್ಲಿ ಹೋಗುವಾಗ ಒಬ್ಬ ಮ್ಯಾಗಝಿನ್ ಕೊಡ್ತಾನೆ. ಆ ಮ್ಯಾಗಝಿನ್ ಅಲ್ಲಿ ಎಂತಂದ್ರೆ ಈ ಹೆಂಗಸು ಸಾರಿ ಹಾಕಿದ್ರು ಮತ್ತೆ ಬಂಗಾರ ಹಾಕಿದ್ರು. ಅವ್ ಹೇಳ್ತಾನೆ ಬೇರೆ ಬೇರೆ ಕಲರ್ ಸಾರಿ ಉಂಟು ಬಂಗಾರ. ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾವು ಅಂತ ತಗೊಳ್ತೇವೆ ಇಲ್ಲ, ಅದು ಜನರಿಗೆ ಅದರ ಮೇಲೆ ಆಕರ್ಷಣೆ ಉಂಟು, ಅದೇ ಅವ್ರು ತಗೊಳ್ತಾರೆ. ಹಾಗೆ ಇಂಥೆಲ್ಲ ಸಾಹಿತ್ಯ ಉಂಟು. ಈ ಯಾವುದೇ ಈ ಸಾಹಿತ್ಯ ವಾಸವಾಗಿ ಅಪ್ರಯೋಜನವಾದದ್ದು. ಆದರೂ ಮಂದಮತಿಗಳನ್ನು ಸೆಳೆಯುವ ಸಲುವಾಗಿ ಅವು ಬಣ್ಣ ಬಣ್ಣದ ಶೈಲಿಯಲ್ಲಿ ಪ್ರಸಿದ್ಧವಾಗಿದೆ. ಇಂತಹ ಸಾಹಿತ್ಯದ ಆಕರ್ಷಿತರಾಗುವ ಜೀವಿಗಳು ಇನ್ನಷ್ಟು ಭೌತಿಕ ಬಂಧನಿಗೆ ಒಳಪಡುತ್ತವೆ. ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದು. ಇದಕ್ಕೆ ಇನ್ನೊಂದು ಎಂತ ಅಂದ್ರೆ, ಈ ಎಲ್ಲ ತುಂಬಾ ಸಂಸ್ಥೆಗಳು ಸೋಕೊಳ್ಳ ಆಧ್ಯಾತ್ಮಿಕ ಸಂಸ್ಥೆಗಳು, ಅವರು ಇಂದ್ರ ಸುಖ ಬಿಡು ಅಂತ ಹೇಳುವುದಿಲ್ಲ. ಇಂದ್ರ ಸುಖ ಮಾಡಿ ಇದನ್ನು ಕೂಡ ಮಾಡಿ. ಹಾಗಾಗಿ ಇದು ಎಲ್ಲ ಅಂದ್ರೆ ಜನರಿಗೆ ಎಂತ ಅಂದ್ರೆ ಇದನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ ಇಂದ್ರ ಸುಖ, ಹಾಗಾಗಿ ಅದನ್ನು ತಗೊಳ್ತಾರೆ. ಆಕ್ಚುಲಿ ಆ ಸಾಹಿತ್ಯ ಏನು ಪ್ರಯೋಜನವಿಲ್ಲ. ಆದರೂ ಮಂದಮತಿಗಳನ್ನು ಸೆಳೆಯುವ ಸಲುವಾಗಿ ಅವು ಬಣ್ಣ ಬಣ್ಣದ ಶೈಲಿಯಲ್ಲಿ ರಚಿಸಿದವು. ಇಂತಹ ಸಾಹಿತ್ಯದಿಂದ ಆಕರ್ಷಕ ಜೀವಿಗಳು ಇನ್ನಷ್ಟು ಭೌತಿಕ ಬಂಧನಿಗೆ ಒಳಪಡುತ್ತದೆ. ಅವುಗಳಿಗೆ ಸಾವಿರಾರು ತಲೆಮಾರು ಅನಂತರವು ಬಿಡುಗಡೆ ಪಡೆಯುವ ಭರವಸೆ. ಕೃಷ್ಣ ಚೈತನ್ಯ, ಭರವಸೆ ಇಲ್ಲ. ನಾರದ ಋಷಿಗಳು ವೈಷ್ಣವ ಶ್ರೇಷ್ಠರೆನಿಸಿದವರು. ವ್ಯರ್ಥ ಸಾಹಿತ್ಯಕ್ಕೆ ಬಲಿಯಾದ ನತರಷ್ಟು ಜೀವಿಗಳ ಬಗ್ಗೆ ಅವರಿಗೆ ತುಂಬಾ ಅನುಕಂಪ ಇದೆ. ಹಾಗಾಗಿ ನಾರದಮುನಿ ಶ್ರೇಷ್ಠ ವೈಷ್ಣವ ಅವರಿಗೆ ಈ ವ್ಯರ್ಥ ಸಾಹಿತ್ಯಕ್ಕೆ ಯಾರು ಬಲಿಪಶು ಆಗ್ತಾರೆ ಅವರ ಮೇಲೆ ಅನುಕಂಪ. ಆದ್ದರಿಂದ ಎಲ್ಲಾ ಬಂಧನಗಳ ಬಿಡುಗಡೆ ಮಾಡುವ ಅಲೌಕಿಕ ಆಕರ್ಷಕವಾದ ಸಾಹಿತ್ಯವನ್ನು ರಚಿಸುವಂತೆ ಅವರು ವೇದವ್ಯಾಸರಿಗೆ ಸಲಹೆ ನೀಡುತ್ತಾರೆ. ಹಾಗಾಗಿ ಎಲ್ಲಾ ಬಂಧನಗಳನ್ನು ಬಿಡುಗಡೆ ಮಾಡಬೇಕು ಅಂತ ನೀನು ಸಾಹಿತ್ಯ ಬರಿ ಅಂತ ಹೇಳ್ತಾರೆ. ಅದು ಭಾಗವತ ಸಲಹೆ ನೀಡುತ್ತದೆ. ವೇದವ್ಯಾಸರು ಅಥವಾ ಅವರ ಪ್ರತಿನಿಧಿಗಳು ಇದಕ್ಕೆ ಅರ್ಹರಾಗಿದ್ದಾರೆ ನೋಡಿ. ಮತ್ತೆ ಅವರು ಕ್ವಾಲಿಫೈಡ್ ವೇದವ್ಯಾಸರು, ಏಕೆಂದ್ರೆ ಅವರು ವಸ್ತುಸ್ಥಿತಿಯನ್ನು ಕಾಣಲು ಬೇಕಾದ ಯೋಗ ಶಿಕ್ಷಣ ಪಡೆದರು. ಅವರಿಗೆ ವಸ್ತುಸ್ಥಿತಿ ಕಾಣ್ತಾ ಉಂಟು, ಕಾಣಲು ಬೇಕಾದ ಯೋಗ ಯೋಗ್ಯ
ಶಿಕ್ಷಣ ಪಡೆದರು, ಅವರಿಗೆ ಯೋಗ್ಯತೆ ಉಂಟು. ಆದರೆ ತುಂಬಾ ಸೋಕಾಲ್ಡ್ ಸಂಸ್ಥೆಗಳುಂಟು, ಅವರಿಗೆ ಯೋಗ್ಯತೆ ಇಲ್ಲ, ಒಟ್ಟು ಬರೆಯುವಂಥದ್ದು. ತಮ್ಮ ಆಧ್ಯಾತ್ಮಿಕ ಜ್ಞಾನದಿಂದ ಶುದ್ಧ ಭಾವ ಉಳ್ಳವರು, ಮತ್ತೆ ಅವರಿಗೆ ತುಂಬಾ ಆಧ್ಯಾತ್ಮಿಕ ಜ್ಞಾನ ಉಂಟು. ಭಕ್ತಿ ಸೇವೆಯ ಕಾರಣದಿಂದಾಗಿ ತಮ್ಮ ಸಂಕಲ್ಪದಲ್ಲಿ ದೃಢವಾಗಿರುವ, ಯಾಕಂದ್ರೆ ಸಂಕಲ್ಪ ದೃಢ, ಯಾಕಂದ್ರೆ ಅವ್ರು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಲೌಕಿಕ ಕಾರ್ಯಗಳೆಲ್ಲ ತೊಳಲುತ್ತಿರುವ ಪತಿತರನ್ನು ಉದ್ಧರಿಸುವ ದೃಢ ಸಂಕಲ್ಪ ಇರಬಹುದು. ಅಂದ್ರೆ ನಾವೆಲ್ಲ ಲೌಕಿಕ ಕಾರ್ಯದಲ್ಲಿದ್ದೇವೆ, ನಮ್ಮನ್ನು ಉದ್ಧರಿಸಲು ದೃಢ ಸಂಕಲ್ಪ ಇರುವುದು. ಪತಿತಾತ್ಮರನ್ನು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ಸ್ವೀಕರಿಸಲು ತುಂಬಾ ಕಾತರಾಗಿರುತ್ತೆ. ನೋಡಿ, ಪತಿತಾತ್ಮರಿಗೆ ದಿವಸ ಹೊಸ ಹೊಸ ವಿಷಯ ಬೇಕು. ಪೇಪರ್ ಓದಂತೂ ಯಾಕೆ, ಇವತ್ತೆಂತಾಯ್ತು ಇವತ್ತೆಂತಾಯ್ತು, ಇದು ನಮ್ಮ ಪತಿತಾತ್ಮರ ಲಕ್ಷಣ. ವೇದವ್ಯಾಸ ಇಲ್ಲವೇ ನಾರದರಂತ ಅಲೌಕಿಕರು ಹಾಗೆ ಕಾತರರಾದ ಜನಸಾಮಾನ್ಯರಿಗೆ ಆಧ್ಯಾತ್ಮಿಕ ಜಗತ್ತಿನ ಕಡೆಯಿಂದ ಅಪಾರ ಸಂಗತಿಗಳು ನೀಡಬಲ್ಲರು. ಹಾಗಾಗಿ ನಮ್ಗೆಲ್ಲ ಹೊಸ ವಿಷಯ ಬೇಕು. ಹೊಸ ವಿಷಯ ಬೇಕಿದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ತುಂಬಾ ವಿಷಯ ಬೇಕು. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳುವಂಥದ್ದು, ನನಗೆ ಭಾಗವತಮದ ಮೊದಲ ಶ್ಲೋಕ ಇದರಲ್ಲಿ ನನಗೆ 1 ವರ್ಷ ಕಾಲ ಕ್ಲಾಸ್ ಮಾಡ್ಬೋದು, ಸಿ ಒಂದೇ ಶ್ಲೋಕದಲ್ಲಿ ಅಷ್ಟು ವಿಷಯ ಉಂಟು ಹೇಳುದು. ಹಾಗಾಗಿ ಭಾಗವತಮಲ್ಲಿ ನಿಮ್ಗೆ ಹೊಸ ಹೊಸ ವಿಷಯ ಉಂಟು ಹೇಳುವಂಥದ್ದು. ವೇದವ್ಯಾಸ ಇಲ್ಲವೇ ನಾರದರಂತ ಅಲೌಕಿಕರು ಹಾಗೆ ಕಾತರಾದ ಜನಸಮ ಆಧ್ಯಾತ್ಮಿಕ ಕಡೆಯಿಂದ ಅಪಾರ ಸಂಗತಿ ನೀಡಬಲ್ಲರು. ಈ ಭೌತಿಕ ಲೋಕ ಸೃಷ್ಟಿಯ ಕೇವಲ ಒಂದು ಭಾಗವೆಂದು ಮತ್ತು ಈ ಭೂಮಿ ಭೌತಿಕ ಜಗತ್ತಿನ ಒಂದು ಸಣ್ಣ ತುಂಡು ಎಂದು ಭಗವದ್ಗೀತೆ ಹೇಳಲಾಗಿದೆ. ನೋಡಿ, ಈ ಭೌತಿಕ ಲೋಕ ಏನಿಲ್ಲ, ಇದು ಸಣ್ಣ ಭಾಗ. ಇಡೀ ಕೋಟಿಗಳ ಪ್ರಮಾಣ ಉಂಟು, ಅದರಲ್ಲಿ ಸಣ್ಣ ಭಾಗ. ಹಾಗಾಗಿ ಇದು ಮೇನ್ ಅಲ್ಲ. ಆದ್ರೆ ನಮ್ಗೆ ಎಂತಾಗಿದೆ, ಈ ಭೌತಿಕ ಲೋಕ ಮೇನ್ ಅಂತಾಗಿದೆ. ಇಲ್ಲ, ನಾವು ಭಾಗವತಮಲ್ಲಿ ಎಂತಾಗ್ತದೆ ಅಂದ್ರೆ ಎಲ್ಲ ಬ್ರಹ್ಮಾಂಡದಲ್ಲಿ ಅನ್ಲಿಮಿಟೆಡ್ ಎಲ್ಲ ಬ್ರಹ್ಮಾಂಡವನ್ನು ನಮ್ಮ ಕಾರಣದರ್ಶಶಾಹಿ ವಿಷ್ಣು ಹುಟ್ಟಿಸುವಂಥದ್ದು ರೋಮದಿಂದ, ಮತ್ತೆ ಅಲ್ಲಿ ಎಲ್ಲ ಪ್ರಮಾಣಕ್ಕೆ ಗರ್ಭೋದರ್ಶಾಹಿ ವಿಷ್ಣು ಹೋಗುವಂಥದ್ದು, ಮತ್ತೆ ಎಲ್ಲ ಜೀವಿಗಳಲ್ಲಿ ಈ ಕ್ಷೀರೋದರ್ಶಾಹಿ ವಿಷ್ಣು ಪರಮಾತ್ಮವಾಗಿ ಇರುವಂಥದ್ದು ಉಂಟು. ಹಾಗಾಗಿ ನಮ್ಮ ಈ ಭೂಮಿ ಏನೂ ಅಲ್ಲ, ಸಣ್ಣ ಒಂದು ತುಂಡು. ಲೋಕದಲ್ಲಿ ಸಾವಿರಾರು ಜನ ಸಾಹಿತಿಗಳಿದ್ದಾರೆ, ತುಂಬಾ ಇದ್ದಾರೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಗ್ತದೆ, ಬೇರೆ 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 ಸಾಹಿತಿಗಳಿದ್ದಾರೆ. ಆದರೆ ಅವರು ಜನಸಾಮಾನ್ಯರಿಗಾಗಿ ಸಾವಿರಾರು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸಾವಿರಾರು ವರ್ಷ ಉಪಯೋಗಕ್ಕೆ ಬರಬಲ್ಲ ಮಾಹಿತಿಗಳಿವೆ. ದುರದೃಷ್ಟವೆಂದರೆ ಅವುಗಳಲ್ಲಿ ಯಾವು ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ನೀಡಬಲ್ಲ. ನೋಡಿ, ತುಂಬಾ ರಚನೆ ಮಾಡ್ತಾರೆ, ಅದರಲ್ಲಿ ಲೋಕಕ್ಕೆ ಶಾಂತಿ ಸಿಗ್ತದ? ಇಲ್ಲ, ಈ ಭಾಗವತಮಿಂದ ಸಿಗ್ತದೆ. ಹಾಗಾಗಿ ಅದೆಲ್ಲ ವೇಸ್ಟ್. ಇದಕ್ಕೆ ಕಾರಣವೆಂದರೆ ಆ ಸಾಹಿತಿಗಳಲ್ಲಿರುವ ಆಧ್ಯಾತ್ಮಿಕ ಕೊರತೆ, ಅದರಲ್ಲಿ ಆಧ್ಯಾತ್ಮಿಕ ಇಲ್ಲ, ಕೃಷ್ಣ ಇಲ್ಲ. ಭೌತಿಕ ನಾಗರಿಕತೆಯು ಮಾನವ ಶಕ್ತಿಯ ಮುಖ್ಯ ಭಾಗವನ್ನು ತಿಂದು ಹಾಕುವಂಥದ್ದು. ನೋಡಿ, ಮುಖ್ಯ ಭಾಗ ಕೃಷ್ಣ ಭಕ್ತಿ, ಅದನ್ನೇ ತಿಂದು ಹಾಕುತ್ತದೆ. ನರಳುತ್ತಿರುವ ಮಾನವನ ಕುಲವನ್ನು ನಾಗರಿಕತೆ ನೋವಿನಿಂದ ಪಾರು ಮಾಡಲು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ವೈದಿಕ ಕೃತಿಗಳು ನೆರವು ಪಡೆಯಲು ವಿಶೇಷವಾಗಿ ಸೂಚಿಸಲಾಗಿದೆ. ಮತ್ತೆ ನಾವು ನರಳುತ್ತಿರುವ ಮಾನವ, ನಾವೆಲ್ಲ ಈಗ ನರಳುತ್ತಾ ಇದ್ದೇವೆ, ನಮ್ಗೆ ಗೊತ್ತಿಲ್ಲ ನಾವು ನರಳುತ್ತಾ ಇದ್ದೇವೆ ಅಂತ. ನಾವೆಂತ ಎಣಿಸೋದು, ಈಗ ಯಾರಾದ್ರೂ ಬಂದು ಹೇಳಿದೆ ಹೇಗಿದ್ಯಾ, ಐ ಆಮ್ ಫೈನ್. ಆಕ್ಚುಲಿ ನಾವು ನರಳ್ತಾ ಇದ್ದೇವೆ. ನರಳುದಂದ್ರೆ ಈಗ ಮೀನನ್ನು ನೀರಿನಿಂದ ತೆಗೆದ್ರೆ ಎಂತ ಆಗ್ತದೆ, ಪ್ರಾಬ್ಲಮ್ ಈಗ ಹೀಗೆ ಮಾಡ್ತಾ ಇರ್ತದೆ. ಅದೇ ರೀತಿ ನಾವು ಕೂಡ, ನಮ್ಮ ಕಂಡೀಷನ್ ಕೂಡ ಅದೇ, ಎನಿ ಮೂಮೆಂಟ್ ನಮ್ಗೆ ಸಾವು ಬರ್ಬೋದು. ಈಗ ಇಲ್ಲಿ ರೋಡ್ ಕ್ರಾಸ್ ಮಾಡುವ ಆಕ್ಸಿಡೆಂಟ್ ಆಗ್ಬೋದು, ಸಾಯ್ಬೋದು. ಇಲ್ಲಿ ರಾತ್ರಿ ಮಲಗುವಾಗ ಹೃದಯಾಘಾತ ಆಗ್ಬೋದು, ಇಲ್ಲದ್ರೆ ಎಲ್ಲಿಯಾದ್ರೂ ಹೋಗುವಾಗ ಕೊರೋನಾ ಬರ್ಬೋದು, ಜೋರ್ ಅಟ್ಯಾಕ್ ಆಗ್ಬೋದು, ಎಂತ ಅದೊಂದು ಆಗ್ಬೋದು. ಎನಿ ಮೂಮೆಂಟ್ಸ್ ಅದು ನಾವು ಎಂತ ಎಣಿಸ್ತೇವೆ, ಇಲ್ಲ ನಾವು ಸರಿ ಇದ್ದೇವೆ ಅಂತ. ಇದು ನಮ್ಮ ತಪ್ಪು. ನರಳುತ್ತಿರುವ ಮಾನವ ಕುಲವನ್ನು ನಾಗರಿಕತೆ ನೋವಿನಿಂದ ಪಾರು ಮಾಡಲು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತ ವೈದಿಕ ಕೃತಿಗಳು ನೆರವು ಪಡೆಯಲು ವಿಶೇಷವಾಗಿ ಸೂಚಿಸಲಾಗಿದೆ. ಭಗವದ್ಗೀತೆಯು ಸ್ವತಃ ಭಗವಂತನೇ ಹೇಳಿದ ಸಂದೇಶವಾಗಿದ್ದು, ವ್ಯಾಸರು ಅದನ್ನು ಲೇಖನ ರೂಪಕ್ಕೆ ತಂದಿದ್ದಾರೆ. ಸ್ವತಃ ಭಗವಂತ ಹೇಳಿದ್ದು, ವ್ಯಾಸರು ಲೇಖನ ರೂಪಕ್ಕೆ ತಂದಿದ್ದಾರೆ. ಶ್ರೀಮದ್ ಭಾಗವತವು ಶ್ರೀಕೃಷ್ಣನ ಲೀಲೆಗಳ ಅಲೌಕಿಕ ವರ್ಣನೆ ಆಗಿದೆ. ಭಾಗವತವು ಕೃಷ್ಣನ ಲೀಲೆ. ದುಃಖಗಳಿಂದ ಬಿಡುಗಡೆ ಹೊಂದಿ ಶಾಶ್ವತ ಶಾಂತಿಯನ್ನು ಪಡೆಯಬೇಕೆಂಬ ಲೋಕ ಜೀವಿಗಳ ತೀವ್ರ ಅಪೇಕ್ಷೆ ಅದು ಮಾತ್ರವೇ ತಣಿಸಬಲ್ಲದಾಗಿದೆ. ಅಂದ್ರೆ ಈ ಎರಡು ಗ್ರಂಥಗಳು ನಮ್ಗೆ ದುಃಖದಿಂದ ಬಿಡುಗಡೆ ಮಾಡ್ತದೆ. ವಿಶ್ವದ ಎಲ್ಲ ಚೇತನಗಳನ್ನು ಎಲ್ಲ ಬಗೆಯ ಲೌಕಿಕ ಬಂಧನಗಳಿಂದ ಪೂರ್ಣವಾಗಿ ಮುಕ್ತರನ್ನಾಗಿ ಮಾಡುವುದೇ ಶ್ರೀಮದ್ ಭಾಗವತ ಉದ್ದೇಶವಾಗಿದೆ. ನೋಡಿ, ವಿಶ್ವದ ಎಲ್ಲ ಚೇತನಗಳು ಎಲ್ಲ ಬಗೆಯ ಲೌಕಿಕ ಬಂಧನಗಳಿಂದ ಪೂರ್ಣವಾಗಿ ಮುಕ್ತ ಮಾಡುವುದು ಈ ಶ್ರೀಮದ ಉದ್ದೇಶ. ವೇದವ್ಯಾಸರು ಅಥವಾ ಅವರ ನಿಜ ಪ್ರತಿನಿಧಿಗಳು ಭಗವಂತನನ್ನು ಪ್ರೇಮಪೂರ್ವಕವಾಗಿ
ಸೇವಿಸುವುದರಲ್ಲಿ ಮಗ್ನರಾದರು. ಅವರೆಲ್ಲ ಪ್ರೇಮ ಭಾವದಲ್ಲಿದ್ದಾರೆ. ಅಂತ ಮುಕ್ತಾತ್ಮರು ಮಾತ್ರವೇ ದೇವರ ಲೀಲೆಗಳ ಅಲೌಕಿಕ ವರ್ಣನೆಯನ್ನು ಮಾಡಬಹುದು. ನೋಡಿ, ಈ ಲಾಟ್ಪಡ್ ಜನರಲ್ಲ, ತುಂಬಾ ಸಮಸ್ಯೆಗಳು ಉಂಟು. ಅವರಿಗೆ ಕೃಷ್ಣನ ಗ್ಲೋರಿಫೈ ಮಾಡ್ಲಿಕ್ಕೆ ಆಗ, ಯಾಕಂದ್ರೆ ಅವರು ಕೃಷ್ಣನ ಭಕ್ತಿ ಇಲ್ಲ ಅವರಿಗೆ. ಅವ್ರು ಮುಕ್ತಾತ್ಮರಲ್ಲ, ಅವರು ಬದ್ಧಜೀವಿಗಳು. ಹಾಗಾಗಿ ಅವರ ಪುಸ್ತಕ ಓದಬೇಡಿ. ಅಂತ ಮುಕ್ತಾತ್ಮರು ಮಾತ್ರ ದೇವರ ಲೀಲೆಗಳ ಅಲೌಕಿಕ ವರ್ಣನೆಯನ್ನು ಮಾಡಬಲ್ಲರು. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಕಾರಣದಿಂದ ಅಂತ ಭಕ್ತರಿಗೆ ಭಗವಂತನ ಲೀಲೆಗಳು ಮತ್ತು ಅವುಗಳ ಅಲೌಕಿಕ ಸ್ವರೂಪ ತಾವಾಗಿಯೇ ವ್ಯಕ್ತವಾಗುತ್ತದೆ. ನೋಡಿ, ತಾವಾಗಿ ವ್ಯಕ್ತವಾಗುವುದಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗುವುದು. ಇಂಥವರಿಗೆ ಆಗ್ತದೆ, ಭಗವಂತನ ಭಕ್ತರಿಗೆ. ಮಾಮೂಲಿ ಜನರಿಗೆ ಆಗುವುದಿಲ್ಲ ಸಾಕ್ಷಾತ್ಕಾರ. ಬೇರೆ ಯಾರೇ ಆಗಲಿ, ಎಷ್ಟೇ ವರ್ಷಗಳ ಕಾಲ ಈ ವಿಷಯದ ಕುರಿತು ಚಿಂತಿಸಿದರೂ ಅವರು ಭಗವಂತನ ಕಾರ್ಯಗಳನ್ನು ತಿಳಿಯಲಾರರು ಅಥವಾ ವರ್ಣಿಸಲಾರರು. ಈಗ ನೋಡಿ, ತುಂಬಾ ಜ್ಞಾನಿಗಳಿದ್ದಾರೆ, ಅವರಿಗೆ ಸಂಸ್ಕೃತ ಎಲ್ಲ ಕಂಠಸ್ಥ ಎಲ್ಲ ಶ್ಲೋಕ, ಆದ್ರೆ ಕೂಡ ಭಗವಂತನ ಲೀಲೆಗಳನ್ನು ವರ್ಣಿಸಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರಿಗೆ ಭಕ್ತಿ ಸೇವೆ ಇಲ್ಲ. ಭಾಗವತ ನಿರೂಪಣೆಗಳು ಎಷ್ಟೇ ನಿಷ್ಕೃಷ್ಟವಾಗಿವೆ ಮತ್ತು ಖಚಿತವಾಗಿವೆ ಎಂದರೆ, ಈ ಶ್ರೇಷ್ಠ ಕೃತಿಯಲ್ಲಿ 5,000 ವರ್ಷಗಳ ಹಿಂದೆ ಹೇಳಲ್ಪಟ್ಟ ಸಂಗತಿಗಳು ಈಗ ಅದೇ ರೀತಿಯಲ್ಲಿ ನಡೆಯುತ್ತದೆ. ನೋಡಿ, ವೇದವ್ಯಾಸರು 5,000 ವರ್ಷ ಅಂತ ಹೇಳಿದ್ದಾರೆ, ಹಾಗೆ ಆಗ್ತಾ ಉಂಟು. ಹಾಗೆ ಎಣಿಸಿ ಯಾವ ಲೆವೆಲ್ ಅಲ್ಲಿ ಇದ್ದಾರೆ ವೇದವ್ಯಾಸರು. ಇದನ್ನು ರಚಿಸಿದ ಕೃತಿಕಾರನ ದರ್ಶನವು ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳನ್ನು ಗ್ರಹಿಸಿದ್ದಾಗಿದೆ. ವೇದವ್ಯಾಸರಿಗೆ ಭೂತಕಾಲ ಹಿಂದಿನ ಪಾಸ್ಟ್ ಆದದ್ದು, ವರ್ತಮಾನ ಯಾ ಆಗ್ತಾ ಉಂಟು, ಮತ್ತೆ ಫ್ಯೂಚರ್ ಭವಿಷ್ಯತ್ ಎಲ್ಲವೂ ಕಾಣ್ತದೆ. ವ್ಯಾಸದೇವರಂತ ಮುಕ್ತಾತ್ಮರು ದರ್ಶನ ಶಕ್ತಿಯಲ್ಲಿ ಮತ್ತು ಲೋಕ ವಿವೇಕಗಳಲ್ಲಿ ಪರಿಪೂರ್ಣರಾದವರು. ಅವರಿಗೆ ದರ್ಶನ ಉಂಟು ಮಾತ್ರವಲ್ಲ, ಶ್ರವಣ ಚಿಂತನ ಭಾವನೆಗಳಲ್ಲಿಯೂ ಮತ್ತು ಇತರ ಇಂದ್ರಿಯ ಚಟುವಟಿಕೆಗಳ ಗ್ರಹಿಕೆಯಲ್ಲಿಯೂ ಪರಿಪೂರ್ಣರು. ಎಲ್ಲದರ ಪರ್ಫೆಕ್ಟ್. ಮುಕ್ತಾತ್ಮ ಪರಿಪೂರ್ಣ ಇಂದ್ರಿಯಗಳನ್ನು ಹೊಂದಿರುತ್ತಾರೆ. ಅವರ ಇಂದ್ರಿಯ ಕೂಡ ಪರ್ಫೆಕ್ಟ್, ಯಾಕಂದ್ರೆ ಅವರ ಇಂದ್ರಿಯದಿಂದ ಕೃಷ್ಣ ಸೇವೆ ಮಾಡ್ತಾರೆ. ಪರಿಪೂರ್ಣ ಇಂದ್ರಿಯಗಳಿಂದ ಮಾತ್ರವೇ ಇಂದ್ರಿಯ ಸ್ವಾಮಿಯಾದ ಋಷಿಕೇಶನು ಎಂದರೆ ಪರಂಪುರುಷನಾದ ಋಷಿಕೇಶನು ಸೇವಿಸಲು ಸಾಧ್ಯ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ, ಕೃಷ್ಣ ಹೆಸರು. ಹಾಗಾಗಿ ನಮ್ಮ ಇಂದ್ರಿಯಗಳು ಯಾವಾಗ ಪರಿಪೂರ್ಣ ಆಗ್ತದೆ, ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೇವೆ ಆಗ ಇಂದ್ರಿಯಗಳು ಪರಿಪೂರ್ಣ ಆಗ್ತದೆ. ಶ್ರೀಮದ್ ಭಾಗವತವು ಈ ಕಾರಣದಿಂದಾಗಿಯೇ ಪರಿಪೂರ್ಣವಾದ ಪರಂಪುರುಷನ ಸಮಗ್ರ ನಿರೂಪಣೆಯಾಗಿದೆ. ಹಾಗಾಗಿ ಶ್ರೀಮದ್ ಭಾಗವತ ಪರಿಪೂರ್ಣ ನಿರೂಪಣೆ. ಅದನ್ನು ವೇದ ಸಂಗ್ರಾಹಕರು ಪರಿಪೂರ್ಣರು ಆದ ವೇದವ್ಯಾಸರು ರಚಿಸುತ್ತಾರೆ, ಯಾಕಂದ್ರೆ ಅವರು ತುಂಬಾ ಪರಿಪೂರ್ಣರು, ಅವರು ರಚನೆ ಮಾಡಿದ್ದಾರೆ. ಎಸ್ ಒಂಚಕಲ್ಪದರೋ ವಿಶ್ವ ಕೃಪಾ ಸಿಂಧುವೇ ವಚ ಪದ್ಮನಾಭ ಪಾವನಿಯೋ ವೈಷ್ಣವೇ ನೋ ನಮಃ. ಅನಂತ ಕೋಟಿ ವೈಷ್ಣವಂದಗಿ ಜಯ ನಾಮಚಾರ್ಯ ಶರದ ಸಗುರು ಜಯ.